ನಟರಾಜ್ ಗೌಡ್ರೆ ಈ ದೇಶದ ಭದ್ರತೆ ಮತ್ತು ಭಯೋತ್ಪಾದನೆ ವಿಚಾರದಲ್ಲಿ ರಾಜಕೀಯ ಬೇಕಾ ಅಂತ ನನಗೆ ಯಾವಾಗಿದ್ರು ಒಂದು ಪ್ರಶ್ನೆ ಕಾಡುತ್ತೆ ರಾಜಕೀಯ ಯಾಕೆ ವಿಚಾರದಲ್ಲಿ ಇಲ್ಲ ನೀವು ಅವರೇ ನೀವು ಹೇಳೋ ಸತ್ಯ ನೋಡಿ ಮಹಾತ್ಮ ಗಾಂಧಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಯಾವುದಕ್ಕಾಗಿ ದೇಶಕ್ಕೆ ಕಣ ಕೊಟ್ಟರು ಈ ತರ ಯಾರು ಎಕ್ಸ್ಟ್ರೀಮಿಸಮ್ ಇದೆ ನೆಕ್ಸಲಿಸಮ್ ಇದೆ ಅಥವಾ ಇದು

ಹಾಗೆ ನೀವು ರಾಜಕೀಯ ಅಲ್ಲ ರಾಜಕೀಯ ಬೇಡ ಅಂತ ಹೇಳಿ ನಾನು ಪ್ರಧಾನಮಂತ್ರಿ ಸತ್ತಿದ್ದಾರೆ ನಿಜ ತಾನೇ ಸೈನಿಕರು ಸತ್ತಿದ್ದಾರೆ ರಾಜಕೀಯ ಮಾಡ್ತಾ ಇದೀರಾ ಉತ್ಪಾದನೆಯಿಂದ ಸಾವನ್ನಪ್ಪಿರುವಂತ ದೇಶದಲ್ಲಿರುವಂತಹ ತಗೊಂಡಿ ನೋಡೋಣ ನೋಡಿ ಈಗ ನಮಗೂ ಗೊತ್ತಿರೋದು ಇಂದಿರಾ ಗಾಂಧಿ ಅವ್ರು ಯಾಕೆ ಸತ್ರು ರಾಜೀವ್ ಗಾಂಧಿ ಹೇಳ್ತಾ ಇರೋದು ರಾಜಕೀಯ ಅಲ್ಲ ರೀ ಯಾರು ಯಾಕೆ ಸತ್ರು ಯಾಕೆ ಸತ್ರು ಈ ದೇಶಕ್ಕಾಗಿ ಸತ್ರು ನಿಮ್ಮ ಸಾಫ್ಟ್ ಪೆಡ್ಲಿಂಗ್ ಗೆ ಕಾಂಗ್ರೆಸ್ ಯಾವಾಗಿತ್ತು ಅವಾಗಿಂದ ನೋಡಿ ದೇಶದಲ್ಲಿ ಎಷ್ಟು ಮಾಡಿದ್ದಾರೆ ಸಾಫ್ಟ್ ಪೆಡ್ಲಿಂಗ್ ಮಾಡಿರುವಂತ ಯಾವ್ದಾರು ಒಂದು ಪಾರ್ಟಿ ಅಂತಂದ್ರೆ

ಇಂದಿರಾ ಗಾಂಧಿಯವರು ಯಾರನ್ನ ಬೆಳೆಸಿದ್ರು ಪಂಜಾಬ್ನಲ್ಲಿ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಾಗ್ಬೇಕು ಪಂಜಾಬ್ ಅಲ್ಲಿ ಯಾರನ್ನ ಪೋಷಿಸಿದ್ರು ತಮ್ಮ ರಾಜಕೀಯಕ್ಕೋಸ್ಕರ ಅಂತ ಹೇಳಿ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಬೆಳೆಸಿದ್ರು ಅಂತ ಹೇಳಿ ಮತ್ತೆ ವಾಪಸ್ಸು ಇಂದಿರಾ ಗಾಂಧಿ ಅವರಿಗೆ ಹತ್ಯೆ ಆಗುವಂತ ಪರಿಸ್ಥಿತಿಗೆ ಬಂದೋಯ್ತು ಅದಾದ ನಂತರ ಸಿಖ್ಖರ ಜೊತೆಗೆ ನೀವು ಹೇಗೆ ನಡ್ಕೊಂಡ್ರಿ ಅಂತ ವಾಪಸ್ ವಾದ ಮಾಡೋಕೆ ಶುರು ಮಾಡಿದ್ರೆ ಆರ್ಗ್ಯುಮೆಂಟ್ ಆಗ್ತಾನೆ ಹೋಗುತ್ತೆ ರಾಜೀವ್ ಗಾಂಧಿ ಅವರ ಕತ್ತೆ ಆಯ್ತು ತಮಿಳುನಾಡು ವಿಚಾರದಲ್ಲಿ ಏನಾಯ್ತು ಶ್ರೀಲಂಕಾ ವಿಚಾರದಲ್ಲಿ ಏನಾಯ್ತು ಅನ್ನುವಂತದ್ದು ಇತಿಹಾಸ ಇದೆ ನಿಜವಾದ ಭಯೋತ್ಪಾದಕರಿಂದ ಆಗಿರುವಂತ ಸಾವುಗಳು ಈ ದೇಶದ ಜನ ಸಾವನ್ನಪ್ಪಿರೋದು ಅಲ್ಲ ಅದನ್ನ ಹೇಳ್ತಾ ಇದೀನಿ ಈವನ್ ಎಕ್ಸ್ಟ್ರೀಮಿಸಮ್ ಇಸ್ ನಾಟ್ ಗುಡ್ ಫಾರ್ ಇಂಡಿಯಾ ಟೆರ್ರರಿಸಂ ಇಸ್ ನಾಟ್ ಗುಡ್ ಫಾರ್ ಇಂಡಿಯಾ ಅದನ್ನ ಅವರಿಗೆ ಬೆನ್ನೆಲುಬಾಗಿ ಸಾಫ್ಟ್ ಬಿಲ್ಡಿಂಗ್ ಮಾಡಿರಂತ ನೀವು ನನಗೆ ಬಿಜೆಪಿ ಉತ್ತರ ಕೊಡ್ಲಿ ಅವ್ರಿಗೆ ಬಂದಿದ್ದಾರ ಇಲ್ಲಿ ಬೆಂಬಲಕ್ಕೆ ಯಾರನ್ನ ಬೆಂಬಲಿಸ್ತಾ ಅಂತ ಹೇಳಿ ಅವ್ರು ಹೇಳಿಕೆಯಲ್ಲಿ ನಿಮ್ಮ ಗೃಹ ಮಂತ್ರಿ ಅವರು ಮನೆಯಲ್ಲಿ ವೈಫಲ್ಯ ನಿಮ್ಮ ಗೃಹ ಮಂತ್ರಿ ಅಂತ ಗೌರ್ಮೆಂಟ್ ಒಬ್ಬ ಗೃಹ ಮಂತ್ರಿಯಾಗಿ ನಿಮ್ಮ ಗೃಹ ಮಾಡ್ತಾ ಇದೀವಿ

ಇದು ಇದರಿಂದ ರಾಜಕೀಯದಿಂದ ಬೇರೆ ಬನ್ನಿ ಈ ವಿಚಾರದಲ್ಲಿ ಅಂತಂದ್ರೆ ಬರೋದೇನೇ ಇಲ್ಲ ಅವರವರು ಅವರವರು ಇದರಲ್ಲೇ ಸರ್ ಖಂಡಿತ ನೀವು ಹೇಳಿರ್ತಕ್ಕಂಥ ಮಾತು ನೂರು ಯಾಕಂದ್ರೆ ಇದರಿಂದ ಏನು ರಾಜಕೀಯ ಲಾಭವನ್ನ ಪಡೆಯಬಹುದು ಅಂತಕ್ಕಂಥ ಆಲೋಚನೆ ಇದೆಯಲ್ಲ ಅದೇ ದೇಶಕ್ಕೆ ಅಭದ್ರತೆ ಅದೇ ನಿಜವಾದ ಟೈಮ್ ಅದೇ ಇವಾಗ ನೋಡಿ ಇದರ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಕೆಟ್ಟ ಆಲೋಚನೆಗಳಿದೆಯಲ್ಲ ಆ ಮನಸ್ಥಿತಿಗಳು ನಿಜ ನಿಜ ನಿಜಕ್ಕೂ ದೇಶಕ್ಕೆ ಅಭದ್ರತೆಯನ್ನ ತಂದೊಡ್ತಿದೆ ಇವತ್ತು ಕಾಲಕಾಲಕ್ಕೆ ರಾಜಕೀಯ ತಪ್ಪು ನಿರ್ಧಾರಗಳು ಈ ದೇಶದಲ್ಲಿ ಭಯೋತ್ಪಾದನ ಉತ್ಪಾದನೆ ಮಾಡಿದೆ ಸತ್ಯ ಯಾರೇನೇ ಆಗಲಿ ನಮ್ಮ ತಪ್ಪು ನಿರ್ಧಾರಗಳೇನಿವೆ ಏನಿವೆ ಆ ತಪ್ಪು ನಿರ್ಧಾರಗಳೇ ಇವತ್ತು ಭಯೋತ್ಪಾದಕರನ್ನು ಸೃಷ್ಟಿ ಸಹ ಒಪ್ಪಬೇಕಾಗುತ್ತೆ ಇವತ್ತು ಯಾರೇ ತಪ್ಪು ಮಾಡಿರಲಿ ಮಾನ್ಯ ಗೃಹ ಸಚಿವರಿಗೆ ಅಷ್ಟು ಆತುರಾತರವಾಗಿ ಹೇಳಿಕೆ ಕೊಡ್ತಕ್ಕಂಥ ಅಗತ್ಯ ಏನಿತ್ತು ಅಂತಕ್ಕಂಥದನ್ನ ವಿರೋಧ ವಿರೋಧ ತಪ್ಪಾಗುತ್ತಾ ಓಕೆ ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಅತಿಥಿಗಳಿಗೂ ಕೂಡ ತುಂಬಾ ಧನ್ಯವಾದಗಳು